ಏನು ಹಲೋ, ಏನಾ, ಏನ್ ಹೇಳ ಸರ್? ನಮಸ್ತೆ. ಏನು ನಮಸ್ತೆ ಬಿಡ ಸರ್, ನಾನೇ ನಿಮ್ಗೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಮಾಡ್ತಿಲ್ಲ ಸರ್. ಮಿಸ್ ಕಾಲ್ ಲಿಸ್ಟ್ ಹಾಕ್ಲಾ ನಿನ್ಗೆ ಸರ್? ನಾ ಡೈಲಿ ಒಂದ್ಸರಿ ಅಷ್ಟೇ ಮಾಡೋದು, ನೀವು ಮನ್ಸಾರಿ ಎತ್ಲಿ ಅಂತ ಹೇಳಿ ಡೈಲಿ ಪ್ರತಿದಿನ ಪ್ರಯತ್ನ ಅಂತ ಮಾಡ್ತೀನಿ, ಮಾಡಿಲ್ಲ ಅಂತಲ್ಲ, ಪ್ರತಿದಿನ ಪ್ರಯತ್ನ ಮಾಡ್ತೀನಿ, ಪ್ರಯತ್ನಕ್ಕೆ ಪ್ರತಿಫಲ ಯಾವಾಗಾದ್ರೂ ಸಿಗ್ಲಿ ಅನ್ನೋ ನನ್ನ ಉದ್ದೇಶ. ಏನಿದೆ ಫಲ ಪ್ರತಿಫಲ ಏನಿದೆ ಹೇಳ್ಬಿಡ, ಕೊಟ್ಬಿಡ್ತೀನಿ. ಏನಿಲ್ಲ ಸರ್, ಸಾಲ ನನ್ ಸರ್, ನಂದೇನಿಲ್ಲ ಸರ್. ಅಲ್ಲೋ, ನಿನ್ಗೆ ಅವ್ರ ಹತ್ರ ಏನ್ ಸಾಲ ಕೊಡ್ಬೇಕನ್ನ ಕೊಟ್ಬಿಡ್ತೀನಿ. ಇಲ್ಲ 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 ಇಲ್ಲ, ಈ ಸಾಲಗಾರರು ಮಾಡಲ್ವೋ, ಹಂಗ್ ಮಾಡ್ತಿದ್ರಿ ನೀವು ಫೋನು ಸರ್? ಏನೋ ಅದು ಖುಷಿ, ನೀವು ನಿಮ್ ಕಡೆಯಿಂದ ಅದು ಬಯಸ್ಕೊಳ್ಳೋದೇ ಒಂದ್ ಖುಷಿ, ಮಾತಾಡೋದೇ ಒಂದ್ ಖುಷಿ, ಅದ್ ಮಾತಾಡಿದ್ರೆ ಏನೋ ಒಂದ್ ಖುಷಿ ಅನ್ನೋ ಸಲುವಾಗಿ ಪ್ರಯತ್ನ. ಏನ್ ನಿನ್ ಭಾಷೆ ಅಷ್ಟ್ ಚೆನ್ನಾಗಿದೆ, ಯಾವ್ರ ನಿಂದು ಸರ್? ನಮ್ದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ರಾಣೆಬೆನ್ನೂರು. ಅರೆ, ರಾಣೆಬೆನ್ನೂರಿನ ರಾಜ ಫೋನ್ ಮಾಡ್ತಾ ಇದ್ದಾನೆ. ಹೌದ್ ಸರ್, ನನ್ನ ಹೆಸರು ಕಿಶೋರ್ ರಾಜ್ ಸಣ್ಣಮನಿ ಅಂತ ಹೇಳಿ. ಹೌದ್ರಿ, ಕಿಶೋರ್ ರಾಜ್ ಸಣ್ಣಮನಿ ಅಂತ ಹೇಳಿ, ರಾಣೆಬೆನ್ನೂರು ಸರ್ ನಂದು. ನಿಂದ ಹೆಸರಲ್ಲಿ ಎರಡ್ ಸಲ ಚಿಕ್ಕತನ ಬರುತ್ತೆ ನೋಡ, ಸಣ್ಣ ಮನೆಯಲ್ಲಿ ಸಣ್ಣ ಇದೆ, ಕಿಶೋರ್ ಅಂದ್ರು ಸಣ್ಣ ಅಂತ ಅರ್ಥ. ಹೌದೇನ್ ಸರ್, ನನಗೆ ಅಷ್ಟು ಅದ್ರದ್ದು ಮಾಹಿತಿ ಇಲ್ಲ ಸರ್. ಮಗು ಅಂತ ಅರ್ಥ. ಹಾ ಸರ್, ಹೌದ್ ಸರ್, ಅದು ಸಣ್ಣ ಮಗು ಅಂತ ಹೇಳಿ ಅದೇ. ಹಾ ಸರ್, ಸಣ್ಣ ಮಗು, ಸಣ್ಣ ಮನಿ. ಹಾ ಸರ್, ರಾಜ ಹೇಳು. ಮತ್ ಸರ್, ಆರಾಮಿದ್ದೀರಾ ಸರ್? ಹ್ಮ್, ಏನ್ ಬೇಕೇಳ ಸರ್? ಮನೇಲೆಲ್ಲ ಆರಾಮಿದಾರ ಸರ್? ನೋಡ, ಟೈಮ್ ವೇಸ್ಟ್ ಮಾಡ್ಬೇಡ ಇಲ್ಲೇ. ಹಾ ಸರ್, ಏನಿಲ್ಲ ಸರ್, ನಾನ್ ಹಂಗೆ ನಿಮಗ್ ನನ್ನ ಬಗ್ಗೆ ಏನ ನಿಮ್ ಬಾಯಿಂದ ಏನ್ ಏನ ಏನ ನೀವ್ ಏನ್ ಹೇಳ್ತೀರಾ ಅದನ್ನ ಕೇಳ್ಬೇಕು ಅನ್ನೋದು ಅಷ್ಟೇ ನಂದು, ಅದು ಬಿಟ್ರೆ ಏನಿಲ್ಲ ಸರ್. ಮಾತು ತುಂಬಾ ಚೆನ್ನಾಗ್ ಆಡ್ತೀಯ, ಏನ್ ಕೆಲಸ ಮಾಡ್ತಾ ಇದೀಯಾ ಸರ್? ನಂದು ಆಕ್ಚುಲಿ ಇವಾಗ ಸದ್ಯ ಏನಿಲ್ಲ ಸರ್, ನಾನು ಕೆಮಿಕಲ್ ಸಪ್ಲೈ ಮಾಡ್ತಾ ಇದ್ದೆ ಗೌರ್ಮೆಂಟ್ ಗೆ. ಇವಾಗ ಒಂದ್ ಸ್ವಲ್ಪ ಟೆಂಡರ್ ಆಗಿಲ್ಲ ನಮ್ದು, ಹಾಗಾಗಿ ಇವಾಗ ಏನಿಲ್ಲ ಸರ್. ಖರ್ಚು ಹೆಂಗ್ ಮಾಡ್ತಾ ಇದೀಯಾ ಸರ್? ಇವಾಗ ಅದೇ ನಮ್ದು ರಿಯಲ್ ಎಸ್ಟೇಟ್ ನಡೀತಾ ಇದೆ, ಮನೆ ತೋರ್ಸೋದು, ಸೈಟ್ ತೋರ್ಸೋದು. ಎಲ್ಲಿ? ಇಲ್ಲ, ರಾಣೆಬೆನ್ನೂರಲ್ಲೇ ಸರ್. ರಾಣೆಬೆನ್ನೂರಲ್ಲಿ. ಅಷ್ಟು ದೊಡ್ಡದೇನ ರಾಣೆಬೆನ್ನೂರು? ರಿಯಲ್ ಎಸ್ಟೇಟ್ ಮಾಡೋ ಅಷ್ಟು ದೊಡ್ಡದ ಊರದು ಅಂದ್ರೆ ಏನೋ ಆ ಪ್ರಮಾಣದಲ್ಲಿ ಏನಿಲ್ಲ ಸರ್. ನಾವಿವಾಗ ಬೆಂಗಳೂರಲ್ಲೆಲ್ಲ ಏನ್ ನೋಡ್ತೀವಲ್ಲ ಆ ಲೆವೆಲ್ ಏನಿಲ್ಲ. ಒಂದು ನಾರ್ಮಲ್ ಒಂದು ಲೈಫ್ ಸ್ಟೈಲ್, ಇವಾಗ ಒಬ್ಬ ಮಿಡ್ ಕ್ಲಾಸ್ ಫ್ಯಾಮಿಲಿ ಯಾವ ತರ ಜೀವನ ಮಾಡಬಹುದು ಆ ಲೆವೆಲ್ ಗೆ ಯಾವ್ದೇ ತರದ ಒಂದು ಕೆಲಸ ಮಾಡ್ಕೊಂಡು ಹೋಗಕ್ಕೂ ಅನುಕೂಲ ಇದೆ, ಅದಕ್ಕೆ ಏನ್ ತೊಂದ್ರೆ ಇಲ್ಲ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಹೌದ್ರಿ ಹೌದ್ರಿ ಹೌದ್ರಿ, ಹಾವೇರಿ ಡಿಸ್ಟ್ರಿಕ್ಟ್ ರಾಣೆಬೆನ್ನೂರು ತಾಲೂಕು. ನೆನ್ಪಿಟ್ಕೋ, ಇನ್ನು 7 ವರ್ಷದೊಳಗಡೆ ರಾಣೆಬೆನ್ನೂರು ತುಂಬಾ ದೊಡ್ಡ ಕಾರ್ಯಕ್ಷೇತ್ರ ಆಗತ್ತೆ. ಯಾವ ಕ್ಷೇತ್ರ ಸರ್? ಕಾರ್ಯಕ್ಷೇತ್ರ ಆಗತ್ತೆ, ವಿದೇಶಿ ಕಂಪನಿಗಳು ಬಂದು ಮತ್ತೆ ಸ್ವದೇಶಿ ಕಂಪನಿಗಳು ಕೂಡ ತುಂಬಾ ಒಳ್ಳೆ ಅನುಸಂಧಾನ ಮಾಡಿಕೊಂಡು ದೊಡ್ಡ 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 ಕಂಪನಿಗಳಲ್ಲಿ ಬಿಡಾರಾಗುತ್ತೆ ರಾಣೆಬೆನ್ನೂರಲ್ಲಿ. ಆ ಊರಿನ ಜನಜೀವನ ತುಂಬಾ ಐಶ್ವರ್ಯಮಯವಾಗುತ್ತೆ. ಹಾ ಸರ್, ಹಾವೇರಿಗಿಂತ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಹೌದು ಸರ್, ಹೌದು. ಇವಾಗ ಹಾವೇರಿ ಜಿಲ್ಲಾದಲ್ಲಿ ನಮ್ದು ಇವಾಗ ಎಲ್ಲದರಲ್ಲೂ ಯಾವ್ದೇ ತರದ ತೊಂದರೆ ಇಲ್ದಂಗೆ ರಾಣೆಬೆನ್ನೂರು ಇದೆ. ನೀರಿಂದ ಆಯ್ತು, ಕೊರತೆ ನೀರಿಂದ ಜನ ಹಾವೇರಿಗಿಂತ ದೊಡ್ಡದಾಗಿ ಬೆಳೆಯುತ್ತೆ. ಸುತ್ತಮುತ್ತಲ ಹಳ್ಳಿಗಳವರೆಲ್ಲ ಐಶ್ವರ್ಯವಂತರಾಗ್ಬಿಡ್ತಾರೆ, ಅಲ್ಲಿ ಜಮೀನಿಗೆ ತುಂಬಾ ಬೆಲೆ ಆಗ್ಬಿಡುತ್ತೆ. ರಾಣೆಬೆನ್ನೂರು ಮುಂದೆ ಬೆಂಗಳೂರು ಬಿಟ್ಟು ಈ ಸಾಫ್ಟ್ವೇರ್ ಕಂಪನಿಗಳಿದೆಯಲ್ಲ ಇಂಥದ್ದೆಲ್ಲ ಸ್ಕ್ಯಾಟರ್ ಆಗುತ್ತೆ. ಈ ಅಟಾಮಿಕ್ ಹೆಂಗೆ ಸ್ಕ್ಯಾಟರ್ ಆಗುತ್ತೋ, ಬಾಂಬ್ ಸಿಡಿದು ಪೀಸ್ ಪೀಸ್ ಆಗಿ ಹೋಗುತ್ತೋ, ಹಂಗೆ ಕರ್ನಾಟಕದ ವಿವಿಧ ಭಾಗಗಳಿಗೆಲ್ಲ ಹರಡ್ಕೊಳ್ಳುತ್ತೆ. ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗತ್ತೆ. ರಾಣೆಬೆನ್ನೂರಲ್ಲೇ ಏರ್ಪೋರ್ಟ್ ಆದ್ರೂ ಆಶ್ಚರ್ಯ ಇಲ್ಲ, ಅಷ್ಟು ಬೆಳೆದ್ ಬಿಡುತ್ತೆ. ಅಂದ್ರೆ ನಿಮ್ ಮಾತಿನ ಅರ್ಥ, ಮುಂದೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲುಗೂ ಎಲ್ಲಾ ತರದ ಸೌಲಭ್ಯಗಳು ಮುಂದಿನ ದಿನಮಾನಗಳಲ್ಲಿ ಬರುತ್ತವೆ ಅಂತ. ರಾಣೆಬೆನ್ನೂರು ಅಂದ್ರೆ ವರ್ಲ್ಡ್ ಅಲ್ಲಿ ಈ ಊರಿನ ಮಾತುಕತೆ ಬರುತ್ತೆ, ಯಾಕಂದ್ರೆ ನಮ್ದೊಂದು ಅಲ್ಲಿ ಆಫೀಸ್ ಇದೆ ಅಂತ ಹೇಳ್ಕೋತಾರೆ ವಿಶ್ವದ ವ್ಯಾಪಾರಸ್ಥರು. ಹಂಗೆ ಅದು ಅದು ವರ ವರ ಕ್ಷೇತ್ರ ಕಣದು, ಅದು ವರ ಪಡೆದ ಕ್ಷೇತ್ರ ಕಣದು, ಅದು ಅನೇಕರು ಆಳಿ ಹೋದ ಕ್ಷೇತ್ರ, ಅದು ಪವಿತ್ರವಾದ ಆಳ್ವಿಕೆ ಇತ್ತಲ್ಲಿ. ರಾಣೆಬೆನ್ನೂರು ಅನ್ನೋ ಹೆಸರು ಯಾಕೆ ಅಂತ ಹೇಳಿ? ನಮಗೆ ಗೊತ್ತಿರೋದು ಹಿರಿಯರು ಹೇಳಿದ್ದು ಕೇಳಿದಂದ್ರೆ ಇಲ್ಲೆಲ್ಲ ಮೂಲತಃ ರಾಣಿಯರು ವಾಸ್ತವ ಮಾಡ್ತಿದ್ರು, ಹಾಗಾಗಿ ರಾಣಿಯರು ಇಲ್ಲೆಲ್ಲ ಇದ್ದು ಹೋದ ಮೇಲೆ ಇದು ರಾಣೆಬೆನ್ನೂರು ಅಂತ ಆಯ್ತು. ಅದು ಬೆನ್ನೂರು ಅಂದ್ರೆ ಏನ್ ಹೇಳು? ಬೆನ್ನೂರು ಅಂದ್ರೆ ಏನ್ ಹೇಳು? ಬೆನ್ನೂರು ಅಂದ್ರೆ ಗೊತ್ತಲ್ಲ ಸರ್. ಇನ್ನೊಂದ್ ಇದೆಯಲ್ಲ, ಇನ್ನೊಂದು ಬೆನ್ನೂರು ಯಾವ್ದು ಹೇಳುದು? ಅದು ಮಲೆ ಬೆನ್ನೂರು ಇದೆ, ಸಂತೆ ಬೆನ್ನೂರು ಇದೆ. ಆಮೇಲೆ ನನಗೆ ಗೊತ್ತಿರೋದು ಮಲೆ ಬೆನ್ನೂರು, ಸಂತೆ ಬೆನ್ನೂರು,
ಎರಡು ಗೊತ್ತು ಸರ್, ಇನ್ನು ಉಳಿದಿದ್ದು ಗೊತ್ತಿಲ್ಲ. ಆಯ್ತು, ನಿಮ್ ಊರು ತುಂಬಾ ಬೆಳೆಯತ್ತೆ. ನೀವೆಲ್ಲ ಊರ್ ಬಿಟ್ಟು ಹೋಗದೆ ಬುದ್ಧಿವಂತರಾಗಿ ಅಲ್ಲೇ ಇರೋ ಆಸ್ತಿ ಪಾಸ್ತಿಗಳನ್ನ ಕಾಪಾಡಿಕೊಂಡು ಅಲ್ಲೇ ನೀವು ಒಳ್ಳೆ ಬೆಳೆ ಬರೋ ಹಾಗೆ ಫಾರ್ಮಿಂಗ್ ಅಲ್ಲಿ ಫಾರ್ಮರ್ಸ್ ನ ಎನ್ಕರೇಜ್ ಮಾಡಿಕೊಂಡು ಇರಿ. ಅಲ್ಲಿ ನೀವು ಯುವಕರೆಲ್ಲ ಚೆನ್ನಾಗಿ ಕೆಲಸ ಮಾಡಿ, ತುಂಬಾ ಕ್ಷೇತ್ರ ಅಭಿವೃದ್ಧಿ ಆಗತ್ತಂತೆ. ಹಾ ಸರ್. ಆಮೇಲೆ ನಂದು ಇನ್ನೊಂದು ಅಂದ್ರೆ ಸರ್, ನನಗೆ ಈಗ ತುಳಸಿ ಮಾಲೆ, ತುಳಸಿ ಮಾಲೆ ಹಾಕ್ತಾರಲ್ಲ ಸರ್, ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ, ರಾಘವೇಂದ್ರ ಸ್ವಾಮಿಗಳು ನಾನು ಬಹಳ ನಂಬ್ತೀನಿ. ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ನಂದು ಒಂಥರ ಏನೋ ಒಂದ್ ಎನರ್ಜಿ ಅವ್ರು ಅಂದ್ರೆ, ಈ ತುಳಸಿ ಮಾಲೆ ಹಾಕೋದ್ರ ಬಗ್ಗೆ ನನಗೆ ಒಂದಿಷ್ಟು ಕನ್ಫ್ಯೂಷನ್. ಈ ನಾನ್ ವೆಜ್ ತಿನ್ನೋದಕ್ಕೂ ವೆಜ್ ಏನೋ ಅಂತಾರೆ, ಅದ್ರ ಸಲುವಾಗಿ ಅದನ್ನ ಕೇಳೋಣ ಅಂತ ಹೇಳಿ ಅದು ಒಂದ್ ಮನ್ಸಲ್ಲಿತ್ತು. ಅದನ್ನೊಂದು ತಿಳಿಸ್ಕೊಟ್ರೆ ಒಳ್ಳೇದಂತ. ಎಲ್ಲೂ ಬರ್ದೇ ಇಲ್ವಲ್ಲ ಹಂಗೆ ತುಳಸಿ ಮಾಲೆ ಹಾಕೊಂಡ್ರೆ ಇಂಥದ್ದೇ ಪದಾರ್ಥ ತಿನ್ಬೇಕು ಅಂತ? ಹೌದ್ ಸರ್, ಅದೇನಿಲ್ಲ, ತುಳಸಿ ಎಲ್ಲಾ ಧರ್ಮಗಳಲ್ಲೂ ಶ್ರೇಷ್ಠವಾದಂತಹ ಗಿಡಮೂಲಿಕೆ ಅದು. ಹೌದ್ರಿ, ನಮ್ಮ ಧರ್ಮ ಸನಾತನ ಧರ್ಮ ಅದಕ್ಕೆ ಆಯುರ್ವೇದದಲ್ಲಿ ತುಂಬಾ ಹೆಸರು ಕೊಟ್ಟು ಪುರಾಣಗಳಲ್ಲಿ ಅದಕ್ಕೆ ಕಥೆಗಳಿದೆ ತುಳಸಿ ಬಗ್ಗೆ. ಹೌದ್ರಿ, ಅದನ್ನ ಔಷಧಿಯ ರಾಜ ಅಂತ ಕರೀತಾರೆ. ಹೌದು, ಅದು ಮೈಗೆ ಅಂಟಿದ್ರೇನೆ ಅನೇಕ ರೋಗಗಳು ದೂರ ಆಗುತ್ತೆ ಅಂತ ಹಾಕೊಳ್ಳೋದಷ್ಟೇ. ತುಳಸಿ ಮಾಲೆ ಹಾಕೊಂಡ್ರೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅನ್ನೋದು ಏನು ಇಲ್ಲ. ತಿನ್ನುವುದು ಅವರವರಿಗೆ ಸೇರಿದ್ದು. ತಿನ್ನದವ ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಅವಾಗ ನವಾಬನ ಮನೆಗೆ ರಾಘವೇಂದ್ರ ಸ್ವಾಮಿಗಳು ಹೋದಾಗ, ಹೌದ್ರಿ, ತುಳಸಿ ಮಾಲೆ ಹಾಕೊಂಡಿರ್ತಾರೆ ಅವರಿಗೆ ಒಂದು ಮಾಂಸದ ಅಡಿಗೆ ಇಟ್ಟಾಗ ಪ್ರಸಾದ ಅಡಿಗೆ ಕೊಡ್ತಾರೆ. ಅವಾಗ ತುಳಸಿ ಮಾಲೆ ಮಾಯ ಆಗ್ಲಿಲ್ಲ. ಹೌದು, ಆ ಪದಾರ್ಥ ಮಾಯವಾಗಿ ಹಣ್ಣು ಆಯ್ತಲ್ಲ. ಹಾಗೆ ತುಳಸಿ ಮಾಲೆ ಹಾಕೊಳ್ಳೋದಕ್ಕೂ ಯಾರ್ ಬೇಕಾದ್ರೂ ಹಾಕೋಬಹುದು, ನವಾಬ ಕೂಡ ಹಾಕೋಬಹುದು. ನಿನಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳು. ಹೌದು, ಔರಂಗಜೇಬ ಹೌದು ಧರ್ಮದ್ವೇಷಿಯಾಗಿದ್ದ ಹಿಂದೂ ಧರ್ಮಕ್ಕೆ. ಹಾಂ, ಅವ್ರ ತಾತ ಅಕ್ಬರ ಆಗಿರ್ಲಿಲ್ಲ ಹಂಗೆ. ಹೌದ್ರಿ, ಬಟ್ ಅವನಿಗೆ ಸಾವಿನ ಸಮಯದಲ್ಲೂ ಒಬ್ರು ಗುರುಗಳು ಇರ್ತಾರೆ ಔರಂಗಜೇಬನಿಗೆ. ಹೌದ್ರಿ, ಇದೆಲ್ಲ ನಶ್ವರ ಅನ್ಸಿರ್ಬೇಕು. ಅದೇನೇ ಆಗಿರ್ಲಿ, ಔರಂಗಜೇಬ ಕುಲ್ತಾಬಾದ್ ಅನ್ನೋ ಊರಲ್ಲಿ ತನ್ನ ಸಮಾಧಿ ಮಾಡಿಸ್ಕೋತಾನೆ. ಹೌದ್ರಿ, ಆತನ ಪತ್ನಿ ಆಗ್ಲಿ ಔರಂಗಜೇಬನ ತಾಯಿಗಾಗ್ಲಿ ಇಬ್ಬರಿಗೂ ತಾಜ್ ಮಹಲ್ ಇದೆ. ಆಗ್ರಾದಲ್ಲಿರೋದು ಔರಂಗಜೇಬನ ತಾಯಿ ಸಮಾಧಿ. ಹೌದ್ರಿ, ಅದೇ ಔರಂಗಾಬಾದ್ ಅಲ್ಲಿರೋದು ಔರಂಗಜೇಬನ ಪತ್ನಿಯ ಸಮಾಧಿ. ಹೌದ್ರಿ, ಅಲ್ಲಿ ಬಿಬಿ ಕಾಮ್ ಅಕ್ಬರ ಅಂತಿದೆ. ಇಬ್ರು ತಾಜ್ ಮಹಲ್ ತರನೇ ಇದೆ ಒಂದಕ್ಕಿಂತ ಇನ್ನೊಂದು. ಆದ್ರೆ ಔರಂಗಜೇಬ ಮಾತ್ರ ನನಗೆ ಯಾವ ಸಮಾಧಿ ಬೇಡ, ಕಟ್ಟಡ ಬೇಡ. ಹೌದ್ರಿ, ಅಕ್ಬರನ್ಗೆ ಸಮಾಧಿ ಇದೆ, ಜಹಾಂಗೀರ್ಗಿದೆ, ಬಾಬರ್ಗಿದೆ, ಹುಮಾಯಿನ್ಗಿದೆ, ಎಲ್ಲರಿಗಿದೆ. ಹೌದ್ರಿ, ಆದ್ರೆ ಔರಂಗಜೇಬ ಮಾತ್ರ ಏನ್ ಮಾಡ್ತಾನೆ, ಅವನು ಅವ್ರದೇ ಧರ್ಮದ ಆಧ್ಯಾತ್ಮಿಕ ಪರಮಾವಧಿಗೆ ಹೋಗ್ಬಿಟ್ಟು ಕುಲ್ತಾಬಾದ್ ಅನ್ನೋ ಕಡೆ ಸಮಾಧಿ ಏರ್ಪಡಿಸ್ಕೋತಾನೆ. ಇದ್ರ ಮೇಲೆ ಏನು ಕಟ್ಟಬಾರದು, ಮಣ್ಣಿನ ಗುಡ್ಡೆ ಮಾತ್ರ ಹಾಕೋಬೇಕು. ಹೌದ್ರಿ, ಅದ್ರ ತಲೆ ಹತ್ರ ಬಾಜಿಲ್ ಗಿಡ ಹಾಕ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ತುಳಸಿ ಗಿಡ ಹಾಕ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ತುಳಸಿ ಅಷ್ಟು ಶ್ರೇಷ್ಠ. ತುಳಸಿ ಯಾವುದೇ ಒಬ್ಬ ವ್ಯಕ್ತಿತ್ವಕ್ಕೆ ಸೀಮಿತ ಅಲ್ಲ, ಯಾರು ಬೇಕಾದ್ರೂ ಬಳಸಬಹುದಂತಹ ಮಾನವ ಧರ್ಮ ಹೇಗೋ ಹಾಗೆ ತುಳಸಿಗೂ ಎಲ್ಲಕ್ಕೂ ಒಂದೇ. ಸಮೋಹಂ ಸರ್ವಭೂತೇಶು ಅಂತ ಎಲ್ಲ ಜೀವ ಜಂತುಗಳು ತುಳಸಿಗೊಂದೇ. ತುಳಸಿ ಮೇಲೆ ಒಂದು ಹಲ್ಲಿ ಇರುತ್ತೆ ಅಂತ ಇಟ್ಕೊಪ್ಪ, ಆ ಹಲ್ಲಿ ಒಂದು ಹುಳನ್ ತಿನ್ನತ್ತೆ ಅಂತ ಇಟ್ಕೊಪ್ಪ, ಅದು ತಪ್ಪ ಇಲ್ರಿ? ಹಂಗೆ ನಿನ್ನ ಊಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ತುಳಸಿ ಒಂದು ದೇವರ ಭಕ್ತಿಯ ಸಂಕೇತ, ಅದು ನಿನ್ನ ಊಟದನ್ನ ಸರಿಪಡಿಸಲೂಬಹುದು, ನಿನ್ನ ಸಾತ್ವಿಕತೆಯನ್ನ ಬೆಳೆಸಲೂಬಹುದು. ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಬೇಡ, ಇಂತ ಭಯಗಳು ಇಟ್ಕೋಬೇಡ. ತುಳಸಿ ನೀನು ಬಳಸು, ತುಳಸಿಯ ಶ್ರೇಷ್ಠ ಯಾವುದು ಇಲ್ಲ. ತುಳಸಿ ಹಬ್ಬ ಕೂಡ ಬರುತ್ತೆ ದೀಪಾವಳಿ ಆದ ನಂತರ, ಅದ್ರ ಬಗ್ಗೆ ಅಧ್ಯಯನ ಮಾಡು. ತುಳಸಿಯ ಉಸಿರು, ತುಳಸಿಯ ಎಲೆ, ತುಳಸಿಯ ಕಾಂಡ, ತುಳಸಿಯ ಬೇರು, ಪ್ರತಿಯೊಂದು ಮಹಾಮಹಿಮ ಅದು. ಅದು ಇವಾಗ ಈ ಕೊರೋನಾ ಟೈಮ್ ಅಲ್ಲಿ ಕೂಡ ತುಳಸಿ ಇದೆಯಲ್ಲ, ತುಂಬಾ ಅದು ನಿಜವಾದ ತುಳಸಿಗೆ ಈ ಒಂದು ಎಲ್ಲ ಪ್ರಪಂಚದ ಎಲ್ಲ ಧರ್ಮಗಳಲ್ಲೂ ಗೌರವ ಇದೆ. ಹೌದ್ರಿ, ಸರ್. ಊಟ ಸರ್ ಆಯ್ತಾ? ಊಟ ಇಡ್ಲೇನ ಫೋನ ಸರ್? ಅದೇ ಈಗ
ನಿಮಗೆ ಈಗ ನನ್ನ ಬಿಸ್ನೆಸ್ ಪರ್ಪಸ್ ಇವಾಗ ಹಿಂಗ್ ಸ್ವಲ್ಪ ಡಲ್ ಇರೋದ್ರಿಂದ ಯಾವ ಒಂದು ಬಿಸ್ನೆಸ್ ಮುಂದೆ ಅನುಕೂಲ ಆಗ್ಬೋದು? ಇಡಪ್ಪನ ಕತ್ತೆ, ನಿನ್ನೇ ನಾವು ಡಲ್ ಇರೋದು, ಕೊರೋನಾ ಎಲ್ಲರಿಗೂ ಡಲ್ ಇದೆ, ಕೊರೋನಾ ಬಿಟ್ಟರೆ ಮತ್ತೆ ಶುರುವಾಗುತ್ತೆ. 2020 ಭಾರತ ದೇಶಕ್ಕೆ ಆರ್ಥಿಕತೆ ಏನ್ ನಡೆಯುತ್ತೆ? ಜನ ಜನ ಏನಾಯ್ತು ಅಂತ ಜನ ಹೋಗ ಕತ್ತೆ. ಜನ ಚೆನ್ನಾಗಿ ನಡೀತಾ ಇದ್ರೆ ಬೇರೆ ಮಾಡೋದಕ್ಕೆ ಇಷ್ಟಪಡಲ್ಲ, ಚೆನ್ನಾಗಿ ನಡೀತಾ ಇದ್ರೆ ಬಿಡ್ತಾರೆ. ಇಂಥದಕ್ಕೆಲ್ಲ ವರ್ತಮಾನ ಬೇಕು, ಮತ್ತೆ ಆಸೆಗೆ ಮಾತ್ರ ಭವಿಷ್ಯ ಭೂತ ಎಲ್ಲ ಬೇಕು. ಬಿಡ, ಓಕೆ ಸರ್, ಕೊರೋನಾ ಬಿಟ್ಟ ಮೇಲೆ ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್, ಮತ್ತೆ ಸರ್ ಎಲ್ಲ ಆರಾಮದಿರೋ ಸರ್? ಈ ವಿಡಿಯೋ ಹಾಕ್ತೀನಿ, ಹಾಕಿ ಸರ್, ಏನ್ ತೊಂದ್ರೆ ಇಲ್ಲ, ನನಗೆ ಖುಷಿನೇ ಇದೆ. ನಾನು ಯಾವಾಗ್ಲೂ ನಾನು ಈ ಫೇಸ್ಬುಕ್ ಅಲ್ಲಿ ನೀವು ಹಾಕದ್ನ ಇನ್ನೊಬ್ರದ್ ಕೇಳ್ತಾ ಇದ್ದೆ, ನಾನು ಅನ್ಕಂತ ಇದ್ದೆ, ಯಾವಾಗ ನಾನು ಮಾತಾಡಿದ್ದೆ ನಾನು ಅದನ್ನ ಕೇಳ್ತೀನಿ ಅನ್ಕಂತ. ಅದು ಇವತ್ತು ಬೆಳಿಗ್ಗೆಯಿಂದ ನಾನು ಬೆಳಿಗ್ಗೆ ಆಕ್ಚುಲಿ 10:30 ನಾರ್ಮಲ್ ಕಾಲ್ ಮಾಡೋದು ಬೆಳಿಗ್ಗೆ ಡೈಲಿ ಒಂದ್ಸರಿ ರೀ, ಪದೇ ಪದೇ ಹಚ್ಚಲ್ಲ. ಪದೇ ಪದೇ ಹಚ್ಚಿದ್ರೆ ಬಯಸ್ಕೋಬೇಕು, ಅದ್ರ ಬದ್ಲಿ ಒಂದೇ ಸತಿ ಟ್ರೈ ಮಾಡೋಣ ಬೆಳಿಗ್ಗೆ. ಆಮೇಲೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್, ಗುಡ್ ಮಾರ್ನಿಂಗ್ ಅಂತ ಹೇಳಿ, ಇದು ಶುಭೋದಯ. ನಿಂದಾಗಿದೆಲ್ಲ ಬ್ಲಾಕ್ ಮಾಡ್ತೀನಿ, ಇನ್ಮೇಲೆ ಬೆಳಗ್ಗೆ ಮೆಸೇಜ್ ಎಲ್ಲ ಮಾಡ್ಬೇಡ, ಆಯ್ತಾ? ಮೆಸೇಜ್ ಮಾಡಂಗಿಲ್ರಿ, ನೀವು ಬ್ಲಾಕ್ ಏನ್ ಮಾಡಕ್ ಹೋಗ್ಬಿಡ್ರಿ, ನಾನು ಹಂಗ ಏನ್ ತೊಂದ್ರೆ ಏನ್ ಕೊಡಲ್ಲ. ಯಾವಾಗಾರ ಮತ್ತೊಮ್ಮೆ ಮಾತಾಡೋ ಅವಕಾಶ ಸಿಕ್ತಂದ್ರೆ ಮಾತಾಡೋಣ ಅಂತ ಅಷ್ಟೇ. ಹ್ಮ್, ಓಕೆ ಸರ್, ಧನ್ಯವಾದಗಳು ಸರ್.